स्पर्शरुग्ण महेन्द्रवाह दन्तैर विलंबित ककुज्जयरूढः सः सद्यो सुभित सह विनेश्य पितारहर्तुः विस्फोटितै धनुरुच्चरितै सैन्यः। अंद्रे इवाग आ रामदेवर पराक्रम वर्णिस्ता इद्दारे रावण एल्ल दिक्कुगळन्नु गेल्लबेकु अंत हरट आवाग पूर्व दिक्कीगे होद पूर्व दिक्कीन अधिपति इंद्र अवनु युद्ध माडलिक्के बंदाग अदु एनायितु अंद्रे इंद्रदेवरु तम्म ऐरावत एंब आनेयन्न अच्चुबिट्रु आ मुंदुबिट्रु अदु सीर बंदु रावणन अवनु दिग्विजय माडबेकु अंद्रे अदन्नु अच्चुबिट्टाग ऐरावत आनेयन्न अदु एनु माडुत्ते अंद्रे अवनु एदेगे ತನ್ನ ದಂತದಿಂದ ಹಿಡಿದು ತಿವಿತದ್ದು ತಿವಿದಾಗ ಏನಾಯಿತು ಇವನೇ ಅದೇ ಸೀರಿ ಹೋಗುವ ಬದಲು ಆನೆಯ ದಂತವೇ ಏನಾಗಿಬಿಡ್ತು ಮುರಿದೋಯ್ತು ಭಗ್ನ ಆಯ್ತು ಆನೆ ದಂತಕ್ಕೆ ಡ್ಯಾಮೇಜ್ ಆಯ್ತು ಇವನ ವಕ್ಷಸ್ಥಳಕ್ಕೆ ಏನಾಗಿಲ್ಲ ಇದು ಏನಾಯಿತು ಅಂದರೆ ಆಗ ತಾನು ಆನೆ ಸ್ವಲ್ಪ ಅಡ್ಡ ಬಂತಲ್ವಾ ಆನೆ ಸ್ವಲ್ಪ ಅಡ್ಡ ಬಂದರೆ ತಿವಿದ್ರಿಂದ ಆಗಿ ಅದು ದಂತ ಭಗ್ನ ಆಯಿತು ಮಧ್ಯದಲ್ಲಿ ಸ್ವಲ್ಪ ಪ್ರತಿಬಂಧಕ ಆಯಿತು ಯಾಕೆ ಆ ಇಂದ್ರನನ್ನ ಸೋಲಿಸಿ ಆ ದಿಗ್ವಿಜಯ ಮಾಡಬೇಕು ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಇದು ಸ್ವಲ್ಪ ಅಡ್ಡ ಬಂತಲ್ಲ ಅಡ್ಡ ಬಂದು ಲೇಟ್ ಆದಕ್ಕೆ ಯಾರಿಗಾದರೂ ಅವನಿಗೆ ಕೋಪ ಬರಲಿಲ್ಲ ಅಂತ ಇದು ಚಿಕ್ಕ ಮಗು ನಾ ಏನೋ ಕೆಲಸ ಮಾಡಲಿಕ್ಕೆ ಹೋದಾಗ ಅಡ್ಡ ಬಂದರೆ ಏನಾಗುತ್ತೆ ಕೋಪ ಬರುತ್ತ ಏನು ಕೋಪ ಬರಲ್ಲ ಅದು ದುರ್ಬಲವಾದ ಮಗು ಅಡ್ಡ ಬಂದರೆ ನಗು ಬರುತ್ತೆ ವಿನಃ ನಮಗೆ ಕೋಪ ಏನು ಬರಲ್ಲ ಅಯ್ಯೋ ಸ್ವಲ್ಪ ವಿಳಂಬ ಆದಕ್ಕೆ ನಗು ಬಂತದ್ದು ಇದು ಏನು ಮಹಾ ನನಗೆ ದುರ್ಬಲವಾದ ಏನು ಮಾಡುತ್ತೆ ಅಂತ ಆನೆ ಪ್ರತಿಬಂಧ ಮಾಡಿದ್ದಂತ ಅವನಿಗೆ ಇದು ಬರಲಿಲ್ಲ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ ಅವನಿಗೆ ದಂತ ಅದು ಮುರಿದು ಹೋಯ್ತಾ ಇದ್ದೀನ ಇವನಿಗೆ ಏನಾಗಿಲ್ಲ ಹಾಗಾಗಿ ಆಗ ಈ ತರದ ಒಂದು ಕ್ಷುದ್ರೋಪತವನ್ನು ನೋಡಿ ನಗು ಬಂತಂತೆ ಇದ್ದೀನ ಅವನಿಗೇನು ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ ಹೀಗೆ ಆ ಅದರ ಆನೆಯ ದಂತವನ್ನೇ ಭಗ್ನಗೊಳಿಸಿದವನು ಅಂತ ಅವನು ಅಂತಹ ರಾವಣನನ್ನ ಪ್ರಾಣ ಸಹಿತವಾಗಿ ಏನ್ ಮಾಡ್ತಾನೆ ಅಂದ್ರೆ ಸದ್ಯೋಷಧಿ ಸಹ ವಿನೇಶಿರ ದಾರಹತ್ತು ಪಿಷ್ಪೂಜಿತ ಈ ಧನದ ಉಚ್ಚರಿತೆ ಸದನ್ಯ ಒಂದ್ಸತಿ ಧನುಷ್ಠೇಂಕಾರ ಮಾಡಿ ಈಗ ಏನ್ ಮಾಡಿದ್ದಾನೆ ಧನುಷ್ಠೇಂಕಾರದಿಂದ ಅವನ ಧೈರ್ಯವನ್ನು ನಾಶ ಮಾಡಿದ್ದಾನೆ ಧೈರ್ಯ ನಾಶ ಮಾಡಿದ್ರೆ ಅರ್ಧ ಸತ್ತ ಅಂತ ಅರ್ಥ ಅಂದ್ರೆ ಧೈರ್ಯ ಎಂಬ ಪ್ರಾಣ ಹೊರಟೋಯ್ತು ಇನ್ನೊಂದು ಪ್ರಾಣ ಮಾತ್ರ ಉಳ್ಕೊಂಡಿದೆ ಅರ್ಧ ನಾಶ ಆಗಿದೆ ಇನ್ನು ಮುಂದೆ ಏನ್ ಮಾಡ್ತಾನೆ ಅಂತ ಹೇಳಿಬಿಟ್ರೆ ಪರಮಾತ್ಮ ಅವನನ್ನೂ ಕೂಡ ಕೊಂದು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಆ ಪ್ರಾಣ ಸಹಿತವಾಗಿ ಸಾಯಿಸ್ತಾನೆ ಮೊದಲು ಧೈರ್ಯವನ್ನು ಸಾಯಿಸಿಬಿಟ್ಟ ಕೊನೆಗೆ ಪ್ರಾಣವನ್ನು ಸಾಯಿಸ್ತಾನೆ ಸರ್ವಸ್ವವು ನಾಶ ಮಾಡಿಬಿಡ್ತಾನೆ ರಾವಣನದ್ದು ದಾರ ಹತ್ತು ದಾರ ಹರ್ತು ಅಂದರೆ ದಾರ ಅಪಹಾರ ಮಾಡಿದವನು ಅಂದರೆ ಏನರ್ಥ ಆಗತ್ತೆ ದಾರ ಅಪಹಾರ ಮಾಡಿದವನು ಯಾರು ರಾವಣ ಅಂತ ಅರ್ಥ ಆಗತ್ತೆ ದಾರವನ್ನು ಅಪಹಾರ ಮಾಡಿದವನು ರಾವಣ ಅಂತ ಅದಕ್ಕೆ ದಾರ ಹರ್ತ ಇವನೇ ಇವನ ಅವನಲ್ಲ ಅಂತ ತೋರಿಸ್ಲಿಕ್ಕೋಸ್ಕರ ಈಗ ನಿಜವಾಗಿಯೂ ಕೂಡ ದಾರ ಹರ್ತು ಅಂದರೆ ದಾರ ಅಂದರೆ ಹೆಂಡತಿಯನ್ನು ಅಪಹಾರ ಮಾಡಿದವನು ರಾಮದೇವರು ಅಂತ ಹೇಳ್ತಾರೆ ಹೆಂಡತಿಯನ್ನು ಹರಣ ಮಾಡಿದವನು ಅಂತೂ ರಾವಣ ಅಂತೂ ಹೆಂಡತಿಯನ್ನು ತಗೊಂಡು ಹೋಗಲೇ ಇಲ್ಲ ಅಂತ ಅರ್ಥ ಸ್ಟ್ಯಾಚು ಕಳವು ಸೀತಾ ಪ್ರತಿಕೃತಿಯನ್ನು ಕಳವು ಮಾಡಿದ್ದೇ ವಿನಃ ನಿಜವಾದ ಹೆಂಡತಿಯನ್ನು ಹರ್ತ ಹರ್ತ ಅಂದರೆ ರಾವಣನಿಗೆ ಹೇಳಬೇಕಿತ್ತು ರಾವಣ ದಾರ ಹರ್ತ ಅಲ್ಲವೇ ಇಲ್ಲ ಪರಮಾತ್ಮ ದಾರವನ್ನು ಸ್ವೀಕಾರ ಮಾಡಿದ ಅವರಂತೂ ಅಪಹರ್ತ ಆಗಿ ಸಾಧ್ಯ ಇಲ್ಲ ಪ್ರತಿಮೆ ಮಾತ್ರ ಕದ್ದದ್ದೇ ವಿನಃ ಹೆಂಡತಿಯನ್ನಲ್ಲ ನಿಜವಾಗಿ ದಾರವನ್ನು ಹರಣ ಮಾಡಿದವನು ಸ್ವೀಕಾರ ಮಾಡಿದವನು ರಾಮದೇವರೇ ವಿನಃ ರಾವಣ ಅಲ್ಲ ಅವನು ಪ್ರತಿಮೆಯನ್ನು ಹಕ್ಕಾಗು ಮಾಡಿರ್ಬೋದು ಸೀತೆಯನ್ನೆಲ್ಲ ನಿಜವಾದ ಸೀತೆಯನ್ನು ಮತ್ತೆ ಹರಣ ಮಾಡಿದವನು ಸ್ವೀಕಾರ ಮಾಡಿದವನು ಯಾರು ರಾಮದೇವರೇ